ನೀನೆಂತ ಮನುಷ್ಯ ಕಣ ಸರ್, ನೀವು ಹೋಗಿರಿ ಏನ ಮಾಡ್ರಿ, ನಿಮ್ ರಿಂಗ್ ಟೋನ್ ಕೇಳದೆ ನಮಗೊಂದು ಅದ್ಭುತ. ಬಿಸಿ ಬಿಸಿ ಅನ್ನ ಬರೋ ಒಂದು ರಿಂಗ್ ಟೋನ್ ಅಲ್ಲಿ ಇವತ್ತು ರಿಂಗ್ ಹಾಕ್ತಿರೋದು ಕೇಳಿಸ್ತಿದ್ಯಲ್ಲ ನನಗೆ ಅಷ್ಟೇ ಸಾಕು ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಅಹೋರಾತ್ರವರೆಗೆ ನನ್ನ ನಮಸ್ಕಾರ. ನಾನ್ ಸ್ಟಾಪ್ ಇದೇ ಎನರ್ಜಿನ ನೀವು ದೇವ್ರ ಬಗ್ಗೆ ಹರಿಸಿದ್ರೆ ದೇವ್ರು ಸಿಕ್ಬಿಡ್ತಾರೋ, ಅಯ್ಯೋ ದೇವ ಏನ್ ಹಿಂಸೆ ಮಾಡ್ತಿರೋ. ಇಲ್ಲ ಸರ್, ನೀವೇ ಹೇಳ್ತಿರಲ್ಲ ಸರ್ ಪ್ರತಿಯೊಂದು ವಸ್ತುವಿನಲ್ಲೂ ದೇವ್ರ ಇದಾರಂತ, ಅದ್ರಲ್ಲಿ ನೀವು ಇದಿರಲ್ಲ ಸರ್, ನಿಮ್ ಮನಸ್ಸಿನಲ್ಲೂ ಒಂದ್ ದೇವ್ರ ಇದೆ, ನೀವು ಒಂದ್ ಲೆಕ್ಕದಲ್ಲಿ ನಮ್ಗೆ ದೇವ್ರ ಸರ್. ಈ ಕಿವಿಲಿ ಸೊಳ್ಳೆ ಬಂದು ಕುಯ್ ಅಂತ ಸೌಂಡ್ ಮಾಡತ್ತಲ್ಲ, ಹಂಗಾಗಿ ಸೊಳ್ಳೆ ಅನ್ರಿ, ನೊಣ ಅನ್ರಿ, ತಿಗಿನೆ ಅನ್ರಿ, ನಾವಂತೂ ಫೋನ್ ಮಾಡದೆ ನಿಮ್ಗೇನ್ ಸರ್, ನಮಗೆ ಮಾತಾಡ ಸರ್. ಯಾವನ ನೀನು ಸರ್? ನನ್ನ ಹೆಸರು ತಿಪ್ಪೇಸ್ವಾಮಿ, ನಮ್ಮೂರು ರೆಡ್ಡಿಹಳ್ಳಿ, ನಮ್ ತಾಲೂಕು ಚಳ್ಳಕೆರೆ, ನಮ್ದು ಇದಂತದ್ದು ಚಿತ್ರದುರ್ಗ ಸರ್. ನಿಮ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತೀನಿ. ನೀವು ಸಾಮಾಜಿಕ ಜಾಲತಾಣದಲ್ಲಿ ಹೆಣ್ಣ ನಿಂದಕರ ವಿರುದ್ಧ, ಜೂಜಾಡಿಗರ ವಿರುದ್ಧ ತೋರಿಸಿದ್ರೆ ನಮ್ ಕರ್ನಾಟಕ ಅಭಿವೃದ್ಧಿ ಆಗತ್ತೆ, ಎಂತ ಸೆಲ್ಫಿಶ್ಗಳು ನೀವು ಸರ್. ಅದ್ ಏನಿಲ್ಲ ಸರ್, ನಂದು ಒಂಥರ ಇದು, ನಾನು ಯಾವಾಗ್ಲೂ ಸಾಮಾಜಿಕ ತಾಣ ಇವೆಲ್ಲ ಜಾಸ್ತಿ ಉಪಯೋಗಿಸಲ್ಲ ಸರ್. ನಾನು ಹಳ್ಳಿ ನಮ್ದು ಏನಂದ್ರೆ ಹೆಂಗೋ ಸಿಕ್ತು ನಂಬರು ಈ ಸರ್, ಈ ಫೇಸ್ಬುಕ್ ಅಲ್ಲಿ ಅದೇ ಸರ್, ಇವೆಲ್ಲ ಇಂಟ್ರೆಸ್ಟ್ ಇಲ್ಲ ಸರ್ ನನಗೆ. ಈ ಫೇಸ್ಬುಕ್ ಅಲ್ಲಿ ಇದೆಲ್ಲ ನಿಮ್ ಇದೆಲ್ಲ ಕಾಲೆಲ್ಲ ಮಾತಾಡ್ತಿದ್ರಲ್ಲ ಸರ್, ನೆಟ್ಟಲ್ಲಿ ಸಿಗುತ್ತೆ ಅಂತ, ಅದ್ರಲ್ಲಿ ಹುಡುಕಿ ಅದರ ಮಹಾರಾಷ್ಟ್ರ ಅಂತ ಅಡ್ರೆಸ್ ಬಂತ ಸರ್. ಮಹಾರಾಷ್ಟ್ರ ಇರಲ್ಲ, ಸಾಮಾನ್ಯ ಕರ್ನಾಟಕದವ್ರ ಅಂತ ಅದೆಲ್ಲ ಅನ್ಕೊಂಡಿದ್ದೆ ಸರ್. ಆಮೇಲೆ ಮಾಡಿದ್ರೆ ಸಿಕ್ತು ಸರ್. ಸರ್ ನಿಮಗೆ ನಿಜವಾಗ್ಲು ಇಲ್ಲಿಂದನೇ ನಮಸ್ಕಾರ ಸರ್, ಅಹೋರಾತ್ರವರೆಗೆ ನನಗೆ ನಮಸ್ಕಾರ ಸರ್. ಏನಕ್ಕೆ ಸರ್? ನಾನು ಅನ್ಕೊಂಡೇ ಇರ್ಲಿಲ್ಲ ಸರ್ ನಿಮ್ ಫೋನ್ ಎತ್ತೀರಾ ಅಂತಾನೆ ಅನ್ಕೊಂಡಿಲ್ಲ, ಅಟ್ಲೀಸ್ಟ್ ರಿಂಗ್ ಆಗುತ್ತಂತ ಅನ್ಕೊಂಡಿರ್ಲಿಲ್ಲ ಸರ್ ನಾನು. ಹೆಸರು ತಿಪ್ಪೇಸ್ವಾಮಿನ? ಹಾ ಸರ್, ನನ್ನ ಹೆಸರು ತಿಪ್ಪೇಸ್ವಾಮಿ ಸರ್, ನಮ್ಮೂರು ರೆಡ್ಡಿಹಳ್ಳಿ. ಯಾಕೆ ಬಂತು ನಿಮಗೆ ತಿಪ್ಪೇಸ್ವಾಮಿ ಅಂತ ಹೆಸರು ಗೊತ್ತು ಸರ್? ನಮ್ದು ನಮ್ಮಲ್ಲಿ ಗಂಡು ಮಕ್ಳು ಇರ್ಲಿಲ್ಲ ಅಂತ ಸರ್ ಹಿಂದೆ, ನಮ್ಮ ಮುತ್ತಾತ ಕಾಲದಲ್ಲಿ ಯಾರೇ ಫಸ್ಟ್ನೇ ಹುಡುಗ ಆಗ್ಲಿ ಫಸ್ಟ್ನೇ ಹುಡುಗಿ ಆಗ್ಲಿ ಇಲ್ಲಿ ನಮ್ಮ ಇಲ್ಲಿ ಪವಾಡ್ ಪುರುಷರು ಸರ್ ತಿಪ್ಪೇಸ್ವಾಮಿ ಇಲ್ಲಿ ನಾಟ್ನೆಟ್ಟಿ ಸಾಮಾನ್ಯ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ಅವರು ಅವ್ರ ಹೆಸರು ಇಡ್ಲೇಬೇಕು ಸರ್, ನೀವು ಹೆಣ್ಣು ಮಕ್ಕಳಾಗ್ರೂ ತಿಪ್ಪಮ್ಮ ಅಂತ ಹೇಳ್ಬೇಕು, ಇಲ್ಲ ಗಂಡು ಹುಡುಗರಾಗ್ಲಿ ತಿಪ್ಪೇಸ್ವಾಮಿ ಅಂತ ಹೇಳ್ಬೇಕು ಸರ್. ಇವಾಗ ಅರ್ಥ ಆಯ್ತಾ ನಿಮಗೆ? ಇದೇ ಕತೆ ಕೇಳು. ಪೂರ್ಣಯ್ಯನ ಮಿತ್ರ ಹೈದರ ಅಲಿಗೆ ಕೂಡ ಮಕ್ಕಳ ಚಿಂತೆ ಆಗಿತ್ತು. ಯೂಶಲಿ ರಾಜಮಹಾರಾಜರಿಗೆ ಅಷ್ಟು ಈಸಿಯಾಗಿ ಮಕ್ಕಳಾಗ್ತಿರ್ಲಿಲ್ಲ, ಯಾಕಂದ್ರೆ ಓವರ್ ಎಕ್ಸ್ಪೋಜರ್ ಇರ್ತಿದ್ರು. ಈ ಪೂರ್ಣಯ್ಯನ ಸ್ನೇಹಿತ ಆಗಿ ಯಾವುದು ಆಕ್ಚುಲಿ ಈ ಹೈದರ ಅಲಿಗೆ ಕತ್ತಿ ಗೋಪಾಲ್ ರಾಜು ಅನ್ನೋ ಅವರ ಮನೆಯಲ್ಲಿ ಬೆಳೆದಂತ ಹುಡುಗ ಅವನು ಬೆಂಗಳೂರಲ್ಲಿ. ಅಂದ್ರೆ ಎಲ್ಲ ಧರ್ಮಗಳು ನಮ್ ಧರ್ಮ ಬೇರೆ ಜಗಳ ಆಡ್ತಿರ್ಲಿಲ್ಲ ಅವಾಗ, ಈ ನಮ್ ಧರ್ಮ ನಿಮ್ ಧರ್ಮ ಅಂತ ಒಂದಾಗಿ ಹೋಗ್ಬಿಟ್ಟಿದ್ರು. ಹೈದರ ಅಲಿ ಬೆಳೆದದ್ದೆಲ್ಲ ಕತ್ತಿ ಗೋಪಾಲ್ ರಾಜು ಮನೇಲಿ, ಲಕ್ಷ್ಮಮ್ಮ ತಾಯಿ ಇದ್ರಲ್ಲ ಒಡೆಯರ ಪತ್ನಿ, ಆಕೆಯನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಬೆಳೆದಂತ ಹುಡುಗ ಅವನು. ಅಂದ್ರೆ ಕತ್ತಿ ಗೋಪಾಲ್ ರಾಜರ ಮಗಳು, ಒಡೆಯರ್ ಕೊಟ್ಟು ಮದುವೆ ಮಾಡ್ತಾರೆ. ಆ ಹುಟ್ಟದಾಗ್ಲಿಂದ ಬೆಳೆಸಿದವನು, ಆ ಜ್ಯೋತಿಷಿಗಳ ಹತ್ರ ಹೋಗ್ತಿದ್ದ, ದೇವಸ್ಥಾನಗಳಿಗೆ ಹೋಗ್ತಿದ್ದ, ಎಲ್ಲಾ ಮಾಡ್ತಿದ್ದ. ಇದ್ರಲ್ಲಿ ಅವನ್ ಒಳ್ಳೆ ವೀರ ಆಗಿದ್ದ. ಅವನು ಕಡೆಗೆ ಮಗುನ ಮೈಸೂರು ಒಡೆಯರಿಗೆ ಕೊಟ್ಟು ಮದುವೆ ಮಾಡಿದ್ರು. ಆ ಹುಡುಗಿ ಜೊತೆ ಇವನು ಅಲ್ಲಿ ಹೋಗ್ಬಿಟ್ಟ. ಅಲ್ಲಿ ರಣಧೀರ ಕಂಠೀರವರು ಈ ಎಲ್ಲ ಬೇರ್ ಬೇರೆ ಪಾಳೆಗಾರರೆಲ್ಲ ಸೇರಿ ಅವರವರದೇ ಒಂದು ಗುಂಪು ಮಾಡಿಕೊಂಡು ಧರ್ಮ ಮತ್ತೆ ನ್ಯಾಯದ ರಕ್ಷಣೆಯಲ್ಲಿ ಕುಂದು ಕೊರತೆಗಳು ಏರ್ಪಟ್ಟಾಗ ಎಲ್ಲರನ್ನೂ ಯುದ್ಧ ಮಾಡಿ ಗೆದ್ದು ಒಟ್ಟು ಮಾಡಿ ಮೈಸೂರು ಅನ್ನ ನವಕೋಟಿ ನಾರಾಯಣ ಅಂತ ಮಾಡಿದ್ರು ರಣಧೀರರು. ಓಕೆ ಸರ್. ಆ ಕೆಲಸ ಕಂಟಿನ್ಯೂಸ್ ಮಾಡ್ಬೇಕಾಗಿ ಬಂತು. ಯಾರ್ಯಾರು ಅನ್ಯಾಯಗಳು ಮಾಡ್ತಾ ಇರ್ತಾರೋ ಪಾಳೆಗಾರಿಕೆಯಲ್ಲಿ ಅವ್ರನ್ನೆಲ್ಲ ಮೈಸೂರು ಸಂಸ್ಥಾನದಿಂದ ಕಂಟ್ರೋಲ್ ಮಾಡುದು. ಹಾಗೆ ಬೆಳೆದು ಬಂದದ್ದು ಹೈದರ ಅಲಿ, ಹಂಗೆ ಜೀರೋಯಿಂದ ಬೆಳೆದು ಬಂದದ್ದು ಪೂರ್ಣಯ್ಯನ ಒಂದು ಸಹಾಯದಿಂದ. ಆ ಹೈದರ ಅಲಿಗೂ ಮಕ್ಕಳ ಪ್ರಾಬ್ಲಮ್ ಆಗಿತ್ತು. ಓಕೆ ಸರ್. ಆಗ ಪೂರ್ಣಯ್ಯನ ಜೊತೆ ಆತ ಹೋಗಿ ನೀನು ನಿನ್ನ ಹೆಸರಿಗೆ ಕಾರಣರಾದ ಯಾರು ಹೇಳಿದ್ ನಾಯಕನಟ್ಟಿ ತಿಪ್ಪೇಸ್ವಾಮಿ ರುದ್ರಸ್ವಾಮಿ ಸರ್, ಅವರ ತಿಪ್ಪೇರುದ್ರಸ್ವಾಮಿಯ ದೇವಸ್ಥಾನದಲ್ಲಿ ವರ ಕೇಳ್ತಾರೆ. ವರ ಕೇಳಿದಾಗ ಗಂಡು ಮಗು ಆಗತ್ತೆ, ಆ ಮಗುಗೆ ತಿಪ್ಪೇಸ್ವಾಮಿ ಅಂತ ಹೆಸರಿಡ್ಬೇಕು.
ಅವಾಗ ಕಾನ್ಫ್ಲಿಕ್ಟ್ ಆಗುತ್ತೆ. ಅವ್ರ ಧರ್ಮದಲ್ಲಿ ತಿಪ್ಪೇಸ್ವಾಮಿ ಇಡೋಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಮಗುಗೆ ಒಂದು ಕಾಂಪ್ರಮೈಸ್ ಆಗಿ ಟಿಪ್ಪು ಸುಲ್ತಾನ್ ಅಂತ ಹೆಸರಿಡ್ತಾರೆ. ಆಗ ಯಾಕಂದ್ರೆ ಇನ್ನು ಟಿಪ್ಪು ಅನ್ನೋ ಹೆಸರು ಇಸ್ಲಾಂ ಧರ್ಮದಲ್ಲೂ ಇಲ್ಲ. ಹೀಗೆ ಆ ತಿಪ್ಪೇಸ್ವಾಮಿ ಪ್ರಚಾರ ಎಷ್ಟಾಗಿತ್ತು ಅಂದ್ರೆ ಇವತ್ತಿಗೂ ಎಲ್ಲೇ ನೋಡಿ ತಿಪ್ಪೇಸ್ವಾಮಿ 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 ಈ ಹೆಸರುಗಳು ನಿಮ್ಮೂರು ಚಿತ್ರದುರ್ಗದ ಸುತ್ತಮುತ್ತಲು ತುಂಬಾ ಇರುತ್ತೆ. ಆದ್ರೆ ಈ ಧರ್ಮದ ಮೋಹ ಈ ಬಂದೇ ಇರಲಿಲ್ಲ. ಇವಾಗ ನೋಡಿ, ಇವಾಗ ಮದಕರಿ ನಾಯಕರ ಜೊತೆ ಒಂದೇ ತಟ್ಟೆಯಲ್ಲಿ ತಿನ್ನುವಷ್ಟು ಸ್ನೇಹ ಇತ್ತು ಇದರಲ್ಲಿಗೆ. ಮತ್ತೆ ಮತ್ತೆ ಬೆಳೆದಂಗೆಲ್ಲ ಈ ಧರ್ಮಾಂಧರು ಬಂದು ಸೇರ್ಕೊಂಡು ಟಿಪ್ಪು ಸುಲ್ತಾನ್ಗೆ ಕನ್ವರ್ಷನ್ ಅದು ಇದು ಕಲಿಸಿದ್ದು. ಆಗ ಆಗ ದೊಂಡಿಯಾವಾಗು ಇವರೆಲ್ಲ ದೂರ ಬಂದ್ಬಿಡ್ತಾರೆ. ಯಾಕಂದ್ರೆ ಇವರೆಲ್ಲರೂ ದಂಡನಾಯಕ. ಇವಾಗ ಇವಾಗ ಎಷ್ಟು ಸ್ನೇಹ ಅಂದ್ರೆ ಮಧುಕರಿ ನಾಯಕ ಇದರಲ್ಲಿ ಗುತ್ತಿ ಪಾಳೆಗಾರನ ಕಂಪ್ಲೇಂಟ್ಸ್ ಬಂದಿದೆ, ಅವನ ಮಟ್ಟ ಹಾಕಬೇಕಾಗಿದೆ ಅಂತ ಹೇಳಿದ್ರೆ ನಾನು ಹಾಕ್ತೀನಿ ಅಂತ ಗಿಫ್ಟ್ ಆಗಿ ಗುತ್ತಿ ಪಾಳೆಗಾರನ ಹಿಡಿದು ತಂದ್ಕೊಟ್ಟಿದ್ದು. ಆದ್ರೆ ಈ ಹೆಣ್ಣ ವಿಚಾರದಲ್ಲಿ ಎಡವು ಬಿಟ್ರು. ಯಾವುದೇ ಪಾಳೆಗಾರನನ್ನ ಹಿಡಿದ್ರು ಅವ್ರ ಮಕ್ಕಳನ್ನ ಜನಾನಕ್ಕೆ ಹಾಕೊಳ್ಳೋದು ಇವೆಲ್ಲ ಮಾಡಿದಾಗ ನೆಲಸಮ ಆಗತ್ತೆ. ಹೀಗೆ ತಿಪ್ಪೇಸ್ವಾಮಿ ಅನ್ನೋ ಹೆಸರು ಅಲ್ಲಿ ಟಿಪ್ಪು ಸುಲ್ತಾನ್ ಆಯ್ತು ಅನ್ನೋ ಒಂದು ಪ್ರತೀತಿಯ ಕಥೆಗಳು ಇದೆ. ಇದು ಬೇರೆ ರೆಫರೆನ್ಸ್ ಇಲ್ಲ. ವರ್ಲ್ಡ್ ಅಲ್ಲೇ ಟಿಪ್ಪು ಸುಲ್ತಾನ್ ಅನ್ನೋದು ಇಸ್ಲಾಂ ಧರ್ಮದಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ನಿನ್ನ ಹೆಸರು ಕೇಳಿದ ತಕ್ಷಣ ಅದೆಲ್ಲ ಓದಿದ ನೆನಪು. ಸೌಧಾಮಿನಿ ಅನ್ನೋ ಒಂದು ಬುಕ್ ಅಲ್ಲಿ ಇದು ಬರೆದಿದೆ. ಒಂದು ಸೌಧಾಮಿನಿ ಅನ್ನೋ ಒಂದು ಬುಕ್ ಇದೆ, ಅದನ್ನು ಓದಿ ಎಷ್ಟು ಚೆನ್ನಾಗಿದೆ. ಸೌಧಾಮಿನಿ ಅನ್ನೋ ಒಂದು ಹೆಣ್ಮಗು ರಾಜಕುಮಾರಿ, ನರಗುಂದದ ರಾಜಕುಮಾರಿ, ನರಗುಂದದ ರಾಜನನ್ನ ದಂಡೆತ್ತಿ ಹೋಗಿ ಹೊಡಿತಾರೆ. ಹೊಡೆದಾಗ ಆ ರಾಜಕುಮಾರಿಯನ್ನ ಇವರು ಹಿಡ್ಕೊಂಡ್ಬಂದು ಬಲವಂತವಾಗಿ ಮದುವೆ ಆಗ್ತಾರೆ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಮದುವೆ ಆದ್ಮೇಲೆ ಅವಾಗ ತನ್ನ ತಂದೆಯನ್ನ ಕೊಂದ ಸೇಡು ಆ ಹುಡುಗಿಲಿರುತ್ತೆ. ಅದೆಲ್ಲ ಕಾರಣ ಆಗುತ್ತೆ ಬ್ರಿಟಿಷ್ಗೆ ಹೇಳ್ಕೊಟ್ಟು ಎಲ್ಲ ಈ ಮೈಸೂರು ಮಹಾರಾಜರನ್ನ ಬಂಧನದಲ್ಲಿಟ್ಟು ಕಬ್ಬಾಲ ದುರ್ಗದಲ್ಲಿ ಕಾಮರಾಜ ಒಡೆಯರನ್ನ ದಂಪತಿಗಳ ಸಮೇತ ಚಿತ್ರ ಹಿಂಸೆ ಮಾಡಿ ಕೊಂದ್ರು. ಅದೇ ಕಬ್ಬಾಳ ದುರ್ಗದಲ್ಲೇ ನಮ್ಮ ಮದಕರಿ ನಾಯಕರನ್ನು ಕೊಂದದ್ದು. ಎಷ್ಟು ವಿಕೃತವಾಗಿ ಕೊಂದಿದ್ದಾರೆ ಅಂದ್ರೆ ಸ್ನೇಹ ಅಷ್ಟೇ ಇತ್ತು. ಏಯ್ ಜಿಗರಿ ದೋಸ್ತ್ ಅಂತ ಮಾತಾಡೋರು ಅವರಿಬ್ರು ಹಾಗ ಮಾತಾಡಿದ್ದ. ಈ ಧರ್ಮ ದ್ವೇಷ ಅನ್ನೋದು ಕಿಚ್ಚು ಹಚ್ಕೊಂಡ್ಬಿಟ್ರೆ ತುಂಬಾ ಡೇಂಜರಸ್. ಅದು ಒಟ್ಟಾಗಿ ಬಾಳ್ಬೇಕು ಅನ್ನೋದಕ್ಕೆ ಉದಾಹರಣೆಯ ಕಥೆಗಳಿವು. ಹೀಗೆ ಈ ಹೆಣ್ಣು ಮಕ್ಕಳ ನಿಂದನೆ, ಹೆಣ್ಣು ಮಕ್ಕಳ ತೊಂದರೆ ರಾಜರು ಕೂಡ ಮಹಾರಾಜರನ್ನೂ ಬಿಡ್ಲಿಲ್ಲ. ಯಾರು ಹೆಣ್ಣು ಮಕ್ಕಳಿಗೆ ಹಿಂಸೆ ಮಾಡಕ್ ಶುರು ಮಾಡಿದ್ರು ಅವರೆಲ್ಲ ಪತನ ಆಗ್ಬಿಟ್ರು. ಶ್ರೀರಂಗಪಟ್ಟಣದ ಪತನಕ್ಕೂ ಆ ಹೆಣ್ಣು ಮಕ್ಕಳ ಒಂದು ವಿಕೃತಿನೇ ಕಾರಣ. ಯಾಕೆಂದ್ರೆ ಬ್ರಿಟಿಷ್ ಲೆಡ್ಜರ್ ಅಲ್ಲಿದೆ, ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ವಧೆಯಾಗಿ ಕಬ್ಜಾ ಮಾಡಿಕೊಂಡಾಗ ಪೆನ್ಷನ್ಗೆ ಅಪ್ಲೈ ಮಾಡಿದ್ದು 297 ಹೈದರಾಲಿಯ ವಿಧವೆಗಳು, 333 ಟಿಪ್ಪು ಸುಲ್ತಾನ್ನ ವಿಧವೆಗಳು. ಅಂದ್ರೆ ಎಷ್ಟು ಜನ ಜನಾನ ಸೇರಿದ್ರು ಅಷ್ಟು ಯುದ್ಧಗಳಲ್ಲಿ ಸಿಕ್ಕ ಅತಿ ಶ್ರೇಷ್ಠವಾಗಿರುವಂತ ಹೆಣ್ಣು ಮಕ್ಕಳನ್ನ ರಾಜರು ತಗೊಂಡು ಮಿಕ್ಕಿರೋರನ್ನ ಬೇರೆ ಸೇನಾಧಿಪತಿಗಳು ಹಂಚ್ಕೋತಾ ಇದ್ರು. ಯಾವಾಗ ಹೆಣ್ಣಿನ ಮೇಲೆ ಇಷ್ಟೊಂದು ಕ್ರೌರ್ಯ ನಡೆಯುತ್ತೋ ಅದು ಪತನ ಆಗೋದು ಕ್ಷತಸಿದ್ಧ. ಶಿವಾಜಿ ಮಹಾರಾಜರ ದೇಹವನ್ನ ಯಾರು ಮುಟ್ಟಲಿಕ್ಕೂ ಆಗ್ಲಿಲ್ಲ. ಯಾಕಂದ್ರೆ ಜೀವನ ಪರ್ಯಂತ ಹೆಣ್ಣಿಗೆ ಸ್ವಾತಂತ್ರ್ಯ ಕೊಟ್ಟು ಗೌರವ ಕೊಟ್ಟು ಶತ್ರುವಿನ ಹೆಣ್ಣನ್ನು ರಕ್ಷಿಸಿಕೊಂಡು ಬಂದಂತ ಶಿವಾಜಿ ಮಹಾರಾಜರು. ಮತ್ತೆ ಪೇಶ್ವೆಗಳ ಕಾಲದಲ್ಲಿ ಮತ್ತೆ ಹೆಣ್ಣಿನ ದುರುಪಯೋಗ ಆದಾಗ ಮತ್ತೆ ಪತನ ಆಯ್ತು.
ಅಷ್ಟೇ ಅಲ್ಲ, ನವನಂದರು 2500 to 3000 years ಹಿಂದೆ ನವನಂದರು ಐಷಾರಾಮಿ ಭೋಗಗಳಲ್ಲಿ ಇಳಿದು ಹೆಣ್ಣುಗಳನ್ನ ವಸ್ತುಗಳನ್ನಾಗಿ ಭಾವಿಸುವ ಸಮಯದಲ್ಲಿ ಅಲೆಕ್ಸಾಂಡರ್ ನಮ್ಮ ದೇಶಕ್ಕೆ ಬರ್ತಾನೆ. ಅಲೆಕ್ಸಾಂಡರ್ ನಿಂದ ಉಳಿಸಬೇಕು, ಅಲ್ಲಿ ಅಲೆಕ್ಸಾಂಡರ್ನ ಸೆಲ್ಯೂಷಿಯಸ್ ಇರ್ತಾನಲ್ಲ ಅವನ ಸೇನಾಧಿಪತಿ, ಅವನು ಜೀಲಂ ನದಿಯಿಂದ ಹಿಡಿದು ಮಗಧದವರೆಗೂ ದಾರಿ ಉದ್ದಕ್ಕೂ ಮರಕ್ಕೂ ಒಂದೊಂದು ಗಂಡಿನ ದೇಹವನ್ನ ನೇಣಾಕಿರ್ತಾನೆ ಭಯಕ್ಕೆ. ಎಲ್ಲ ಹೆಣ್ಣುಗಳನ್ನ ಸ್ಲೇವ್ ಆಗಿ ಬಳಸ್ಕೊತಾ ಇರ್ತಾನೆ ಅವನು. ಅಲ್ಲಿ ಆ ಸರ್ವಾಧಿಕಾರಿಯಿಂದ ಇಲ್ಲಿ ಈ ನವನಂದರಿಂದ ದೇಶನ ರಕ್ಷಣೆ ಮಾಡೋದಕ್ಕೆ ಚಾಣಕ್ಯ ಕೂದಲು ಕಟ್ಟುವುದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ ಒಬ್ಬನೇ ಒಬ್ಬಂಟಿ. ನವನಂದರಿಗೆ ಅಮಾತ್ಯ ರಾಕ್ಷಸ ಅಂತ ಮಂತ್ರಿ ಇರ್ತಾನೆ, ಅವನಲ್ಲಿ ಹೋಗಿ ಚಾಣಕ್ಯ ಹೇಳ್ತಾನೆ ಇದು ಸರಿಯಲ್ಲ ನೀವು ಮಾಡ್ತಾ ಇರೋದು. ಅವನು ಹೇಳ್ತಾನೆ ನಾನು ಆದಷ್ಟು ಕಡಿಮೆ ಹೆಣ್ಣು ಶೋಷಣೆ ಆಗೋತರ ನೋಡ್ತಾ ಇದೀನಿ, ಇಲ್ಲಾಂದ್ರೆ ನನ್ನ ಪದವಿಯಿಂದ ತೆಗಿತಾರೆ, ಇನ್ನು ವಿಕೃತಕ್ಕೆ ಹೋಗುತ್ತೆ, ನಿನ್ನ ಸೈಡ್ ಇಂದ ನೀನು ಹೋರಾಡು ಅಂತ ಹೇಳ್ತಾನೆ, ನಾನು ಆದಷ್ಟು ತಡಿತೀನಿ ಅಂತ. ಇವಾಗ ದೇಶನ ಒಗ್ಗಟ್ಟು ಮಾಡದೆ ಇದ್ರೆ ಅಲೆಕ್ಸಾಂಡರ್ನ ಹಿಮ್ಮೆಟ್ಟಿಸೋದಕ್ಕಾಗೋದಿಲ್ಲ. ಆಗ ನಡೆದದ್ದು ಕತೆ ಕೇಳಿ, ದೇಶನೆಲ್ಲ ಒಗ್ಗಟ್ಟು ಮಾಡ್ತಾನೆ ಒಬ್ಬಂಟಿಯಿಂದ. ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಮಾಡ್ತಾ ಇದೀವಿ ಅದೇ. ಚಂದ್ರಗುಪ್ತನನ್ನ ಎತ್ತಿ ನಿಲ್ಲಿಸ್ತಾನೆ, ಹೆಣ್ಣಿನ ಗೌರವಕ್ಕೋಸ್ಕರ ನವನಂದರನ್ನ ಮಟ್ಟ ಹಾಕ್ತಾನೆ. ಊರು ಊರಲ್ಲಿ ರಾಜನೇ ಹಿಂಗ್ ಮಾಡ್ತಿದ್ದಾನೆ ಅಂದ್ರೆ ಊರು ಊರಲ್ಲೂ ಜಮೀನ್ದಾರರು ಅವರ ಅಧಿಪತಿಗಳು ಪ್ರತಿ ಮನೆ ಮನೆಯಲ್ಲಿ ಹೆಣ್ಣ ಶೋಷಣೆ ನಡೀತಾ ಇರುತ್ತೆ. ಪ್ರತಿಯೊಬ್ಬರನ್ನ ಮಟ್ಟ ಹಾಕ್ತಾನೆ ಚಾಣಕ್ಯ. ಅಷ್ಟೇ ಅಲ್ಲ, ಹೆಣ್ಣುಗಳಷ್ಟೇ ಅಲ್ಲ, ಒಂದು ಸುಭಿಕ್ಷ ರಾಜ್ಯ ಆಗ್ಬೇಕು ಅಂದ್ರೆ ಪ್ರತಿ ಮನೆಯಲ್ಲೂ ಒಬ್ಬ ದಿಗಂಬರ ಸಂತರು ನಾಗಾಸಾಧುಗಳು ಅವರು ಇವರು ಕಳ್ಳರಾಗಿ ಸೇರ್ಕೊಂಡಿರ್ತಾರೆ. ನಿಜವಾದವರು ಹಿಮಾಲಯದಲ್ಲಿ ಇರ್ತಾರೆ. ನಿಜವಾದ ದಿಗಂಬರ ಜೈನ್ಸು ತುಂಬಾ ಕಾಡಲ್ಲಿ ತಪಸ್ ಮಾಡ್ತಾರೆ. ಇಲ್ಲಿ ಕಳ್ಳರಾಗಿ ಸೇರ್ಕೊಂಡು ಮನೆ ಮನೆಯಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡ್ತಾ ಇರ್ತಾರೆ, ಭಯ ಹುಟ್ಟಿಸಿ ಜನರಲ್ಲಿ, ದೇವರ ಭಯ ಹುಟ್ಟಿಸಿ. ಚಾಣಕ್ಯ ಸುಮಾರು 10,000 ಇಂತಹ ಕಳ್ಳ ಸಂತರನ್ನ ಅರೆಸ್ಟ್ ಮಾಡಿಸ್ತಾನೆ, ಹೆಣ್ಣುಗಳಿಗೆ ಸೌಲಭ್ಯ ಒದಗಿಸಿಕೊಡ್ತಾನೆ, ನಪುಂಸಕರಿಗೆ ಬೆಲವೆಣ್ಣುಗಳಿಗೆ ಕೂಡ ಅವರು ಒಂದು ಕ್ವಾರ್ಟರ್ಸ್ ಕಟ್ಟಿಸ್ಕೊಡ್ತಾನೆ. ಇದೊಂದು ಹಿಸ್ಟಾರಿಕ್ ಮೂವ್ಮೆಂಟ್, 2500 ಹಿಂದಿನ ನಾಗರಿಕತೆ ನೋಡು. ಇಷ್ಟೆಲ್ಲ ಮಾಡಿ ದೇಶನ ಸುಭಿಕ್ಷ ಮಾಡ್ತಾನೆ ಮತ್ತೆ. ಆದ್ರೆ ಇಂತಹ ಜೀವನದಲ್ಲಿ ಆಸಕ್ತಿ ಇರದ ಚಾಣಕ್ಯ ಅಷ್ಟೆಲ್ಲ ಮಾಡುವಾಗ್ಲೂ ಗುಡಿಸಲಲ್ಲೇ ಬದುಕಿರ್ತಾನೆ. ಎಲ್ಲ ಬಿಟ್ಟು ಹಿಮಾಲಯಕ್ಕೆ ಹೋಗ್ತಾನೆ ಸರಿ ಹೋಗಿದೆ ಅಂತ. ಅವನು ಬಿಟ್ಟ ತಕ್ಷಣ ಮತ್ತೆ ಚಂದ್ರಗುಪ್ತನ ರಾಜ್ಯ ಮತ್ತೆ ಅವನತಿಗೆ ಹೋಗುತ್ತೆ. ಯಾಕಂದ್ರೆ ಮತ್ತೆ ಅಲ್ಲಿ ಹೆಣ್ಣುಗಳ ಶೋಷಣೆ, ಪ್ರಾಣಿಗಳ ಶೋಷಣೆ ಶುರುವಾಗುತ್ತೆ. ಮಳೆ ಬೀಳೋದು ಬಿಟ್ಟೋಗುತ್ತೆ, ಪ್ರಕೃತಿ ಸ್ಪಂದಿಸೋದಿಲ್ಲ. ಮತ್ತೆ ಹುಡುಕ್ತಾರೆ ಎಲ್ಲಿ ಚಾಣಕ್ಯ, ಎಲ್ಲಿ ಚಾಣಕ್ಯ ಅಂತ. ಮತ್ತೆ ಚಾಣಕ್ಯನ ಕರ್ಕೊಂಡ್ಬರ್ತಾರೆ, ಮತ್ತೆ ಚಾಣಕ್ಯ ಕರ್ಕೊಂಡ್ಬಂದು ಮತ್ತೆ ಮಟ್ಟ ಹಾಕ್ತಾನೆ. ಮಟ್ಟ ಹಾಕಿ ಮತ್ತೆ ಸರಿ ಮಾಡಿಕೊಟ್ಟು ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ. ಈ ಯಾವುದೇ ರಾಜ ಸುಭಿಕ್ಷವಾಗಿ ನಡೆದಿದ್ರೆ ಅಲ್ಲಿ ಹೆಣ್ಣ ರಕ್ಷಣೆ. ಲಂಕೆನ ಏಯ್ ಸಮುದ್ರದೊಳಗಡೆ ಹೋಗಿ ಯಾರು ಗೆಲ್ಲಲಾರದ ಲಂಕೆ ಅದು. ಆದ್ರೆ ಅವನು ಯಾವಾಗ ಪರಸ್ತ್ರೀಯರ ಬಗ್ಗೆ ಕಣ್ಣು ಹಾಕಿದ್ರೋ ರಾವಣ, ಏಯ್ ನೆಲಸಮ ಆಗೋಯ್ತಲ್ಲೋ, ಏನು ಗೊತ್ತಿಲ್ಲದೆ ಇರೋ ವಾನರರು, ಕರ್ನಾಟಕದ ವಾನರರು ಹೋಗಿ ಧ್ವಂಸ ಮಾಡ್ಬಿಟ್ರಲ್ಲ. ಕರ್ನಾಟಕದವ್ರು ಸರ್ ಅವರು? ಹಾ, ನಮ್ಮ ವಾನರರು ಕರ್ನಾಟಕದವ್ರಲ್ಲೇನೋ, ಕೋತಿಗಳು ಕಿಷ್ಕಿಂದೆಯಿಂದ ಹೋಗಿದ್ದು ಫುಲ್ ಲಂಕೆನೆ ಧ್ವಂಸ ಮಾಡ್ತಾರೆ. ಅದಕ್ಕೋಸ್ಕರನೇ ನಮ್ಮ ಕರ್ನಾಟಕನ ಎಲ್ಲಾ ರೀತಿಯಲ್ಲೂ ಶುದ್ಧ ಮಾಡಕ್ಕೆ ಹೊರಟಿದ್ದು ಅಹೋರಾತ್ರ. ಒಂದು ಕಡೆ ವೃಕ್ಷಗಳ ಮರಗಳ ಮಾರಣ ಹೋಮ ಆಗ್ತಾ ಇದೆ, ನೀವೆಲ್ಲ ಜಾಗೃತ ಆಗ್ಬೇಕು. ಮರಗಳನ್ನ ರಕ್ಷಣೆ ಮಾಡ್ಬೇಕು, ಪ್ರಾಣಿಗಳನ್ನ ರಕ್ಷಣೆ ಮಾಡ್ಬೇಕು. ಮತ್ತೆ ಹಾವುಗಳಿಲ್ಲದೆ ರೈತರಿಗೆ ತೊಂದರೆ ಆಗ್ತಾ ಇದೆ, ರೈತರ ರಕ್ಷಣೆ ಆಗ್ಬೇಕು. ಇವತ್ತು ನೋಡು, ಅವನು ಯಾರೋ ಕ್ರಿಸ್ಟಫರ್ ಅನ್ನೋನು, ಅವನು ಫೇಕ್ ಅಕೌಂಟ್ ಹಾಕೊಂಡು ಚಕ್ರವರ್ತಿ ಕ್ರಿಸ್ಟಫರ್ ಅನ್ನೋನು,
ಯಾರೋ ಸ್ಟಾಲಿಯನ್ ಅಂತ ಒಂದು ಫೇಕ್ ಅಕೌಂಟ್ ಮಾಡಿಕೊಂಡು ರೈತರಿಗೆ ಹೆಣ್ಣ ನಿಂದನೆ ಮಾಡ್ಬಿಟ್ಟಿದ್ದಾನೆ. ಅದೆಲ್ಲ ಹಾಕಿದೀನಿ. ಇದು ಫೇಕ್ ಅಕೌಂಟ್ಗಳನ್ನ ನಾವು ಬೇತಾಳರು ಅಂದ್ರೆ ಈ ಪಿಚಾಚಿಗಳ ತರ ಕನ್ಸಿಡರ್ ಮಾಡ್ಬೇಕು. ಅವ್ರನ್ನೆಲ್ಲ ನೀವು ಡಿಲೀಟ್ ಮಾಡ್ತಾ ಹೋಗ್ಬೇಕು. ನೀವು ಫೇಸ್ಬುಕ್ ಅಹೋರಾತ್ರ ಇನ್ನ ಎಲ್ಲಾ ರೀತಿಯಲ್ಲಿ ಮಾಡ್ಬೇಕು ಅಂದ್ರೆ ಎಲ್ಲರ ಸಾಮಾಜಿಕ ಜಾಲತಾಣದ ಎಲ್ಲ ಸಿಕ್ಕ ಸಿಕ್ಕ ಜಾಗದಲ್ಲೆಲ್ಲ ಹೋಗಿ ಜನಜಾಗೃತಿ ಮಾಡ್ಬೇಕಿದೆ ನಾವು ಇವಾಗ. ಅವ್ರನ್ನ ಅಂತವ್ರನ್ನೆಲ್ಲ ಈ ಸಂಜಯ್ ಯತಿಷ್ಟ್ ಅಂತ ಸಾಮಾಜಿಕ ಜಾಲತಾಣದ ರೇಪಿಸ್ಟ್ ಇದಾರೆ, ಅವ್ರನ್ನೆಲ್ಲ ಸಿಕ್ಕ ಸಿಕ್ಕಲ್ಲಿ ಹೋಗಿ ಆರಕ್ಷಕರಿಗೆ ಒಪ್ಪಿಸ್ಬೇಕು. ಕಾನೂನು ಕೈಗೆ ತಗೋಬಾರ್ದು ನಾವು. ಹೆಣ್ಣ ರಕ್ಷಣೆ ಆಗ್ಬೇಕು. ಹೆಣ್ಣ ರಕ್ಷಣೆ ಆದ ತಕ್ಷಣ ಅಂದ್ರೆ ಹೆಣ್ಣು ಅಂದ್ರೆ ಬರೀ ಮನುಷ್ಯ ಜಾತಿಯ ಹೆಣ್ಣು ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಲ್ಲೂ ಹೆಣ್ಣ ರಕ್ಷಣೆ ಆಗ್ಬೇಕು. ಇವಾಗ ನೋಡು, ಗಂಡು ಕರುಗಳನ್ನ ಕಸಾಯಿ ಕೊಟ್ಟು ಬಿಡ್ತಾರೆ, ಹೆಣ್ಣನ್ನ ಇಟ್ಕೊಂಡು ಹೆಣ್ಣನ್ ಮಾತ್ರ ರಕ್ಷಣೆ ಆಗ್ತಿದೆ ಅಂದ್ರೆ ಅದು ಇಲ್ಲ, ಅದ್ರ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಅದು ತಪ್ಪದು. ಕೊಲೆ ಬೇರೆ, ಅತ್ಯಾಚಾರ ಬೇರೆ. ಇವೆಲ್ಲದರ ವಿರುದ್ಧ ನಾವು ಕಂಕಣ ಕಟ್ಟಿ ನಿಂತ್ಕೋಬೇಕು, ಎದೆ ಎತ್ತಿ ನಿಂತ್ಕೋಬೇಕು. ಇಲ್ಲಾಂದ್ರೆ ಇಂಥ ಬದುಕೇನಕ್ಕೋ ದಾಸ್ಯದ ಬದುಕು. ಯಾಕೋ ಯಾಕೋ ಫೋನ್ ಮಾಡಿದೆ ನೀನು, ಇವನ್ ಕೈಲಿ ಯಾಕೋ ಸಿಕ್ಕಾಕೊಂಡೆ. ಇಲ್ಲ ಸರ್, ನನಗೆ ನಮ್ ವಾಯ್ಸ್ ಮೆಸೇಜ್ ನೋಡಿದ್ರ ಇಲ್ಲ ಗೊತ್ತಿಲ್ಲ, ನಮ್ ಅನುಭವ ಕೆಲವು ಹೇಳಿದ್ವಿ ನಿಮಗೆ. ನಿಮಗೆ ಸಾವಿರಾರು ಲಕ್ಷ ಜನ ಫೋನ್ ಮಾಡ್ತಾರೆ ನಮ್ದೆಲ್ ನೋಡಿರ್ತಾರೆ. ಅದೇ ಸರ್ ಹಿಂಗ್ ಹೇಳಿದ್ನಲ್ಲ, ನನಗೆ ಆಲೋಚನೆಗೆ ನಿಮ್ ಮಾತುಗಳು ನನಗೆ ಬಹಳ ಬಹಳ ಇಷ್ಟ ಆದ ಸರ್. ನಾನ್ ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ನೋಡಿದೆ, ನನಗೆ ನನ್ನ ಥಾಟ್ಸ್ ಎಲ್ಲ ನಿಮ್ ಹತ್ರ ಬಹಳ ಹೆಚ್ಚು ಕಮ್ಮಿ 70%. ಉದ್ದ ಮಾತಾಡ್ಬೇಡ, ಹೊಗಳೋದ್ ಬೇಡ, ನಂಗೆ ಡೈರೆಕ್ಟ್ ಟಾಪಿಕ್ ಬಾ, ಟೈಮ್ ಇಲ್ಲ. ಸರಿ ಸರ್, ಇಲ್ಲ ಸರ್ ಹೊಗಳ್ತಿಲ್ಲ ಸರ್, ಇದ ವಾಸ್ತವತೆ. ಅದೇ ಸರ್ ಇದೆ, ನಿಮ್ ಒಂದ್ ಸೌಂಡ್ ಚೆನ್ನ ಚೆನ್ನ ಇಂತರ ಗಂಟಾನಾದ ಇವೆಲ್ಲ ಹೇಳ್ತಾರಲ್ಲ ಸರ್, ಅದು ಸುಮಾರು ಮನುಷ್ಯರಲ್ಲಿ 40% ಜನ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇರೋರಿಗೆಲ್ಲ ಇದು ಆಗ್ತಾ ಇರತ್ತೆ. ಅದನ್ನ ಯಾಕಾಯ್ತು, ಹೇಗಾಯ್ತು, ಏನಿದು, ಒದ್ದಾಕ್ಬಿಡ್ತೀನಿ ಕತ್ತೆ, ಇವನ್ನೆಲ್ಲ ಕೇಳ್ಬೇಡ, ನೀವೇ ಅಧ್ಯಯನ ಮಾಡಿ. ಮುಂದುವರಿಯೋದು ಹೆಂಗೆ ಸರ್? ಆಯ್ತು ಸರ್, ಓಕೆ ಸರ್. ಹೇಳ್ಕೊಡಲ್ವಾ, ನಾನು ಹೇಳ್ಕೊಡಲ್ವಾ ಸರ್? ಸ್ನೇಹಿತರಲ್ಲ ಸರ್ ನೀವು, ಸ್ನೇಹಿತರ ಅಂದ್ರೆ ಸ್ನೇಹಿತರಿಗೆ ತಿಳ್ಕೊಳ್ಳೋ ವಿದ್ಯೆನೋ ಅದು. ಗೂಗಲ್ ಇದೆ, ಚೆನ್ನಾಗಿ ಓದ್ರು, ಅಧ್ಯಯನ ಮಾಡ್ರು, ಪ್ರಾಣಯಾಕರು ತಿಂತೀರಿ, ತೊಲಗ್ರು ಆಚೆ, ನಿನ್ನ ಬ್ಲಾಕ್ ಮಾಡ್ತೀನಿ ಸರ್. ಸರ್ ಸರ್ ದಯವಿಟ್ಟು ಸರ್, ಯಾಕೆ ಸರ್ ನಮ್ಮಿಂದ ಏನೋ ತೊಂದ್ರೆ ಆಯ್ತೆ ಈ ತರ ಪ್ರಶ್ನೆ ಇನ್ ಯಾರ ಹತ್ರ ಕೇಳ್ಬೋದು ಹೇಳಿ ಸರ್? ಎಬಿಸಿಡಿ ಹೇಳಿಸ್ಕೋಬಾರ್ದು, ಅಧ್ಯಾತ್ಮದಲ್ಲಿ ಸ್ವಂತ ಅನುಭವದಿಂದ ಕಲಿಬೇಕು. ನೋಡಿ ನೋಡಿ ಕಲಿಬೇಕು, ಕೇಳಿ ಕಲಿಬೇಕು, ಓದಿ ಕಲಿಬೇಕು, ಪ್ರಶ್ನೆ ಕೇಳಬಾರ್ದ ಸಯ್ಯ. ಇದು ಅದು ಸರ್ ಏನಾಯ್ತು ಅಂದ್ರೆ ಸರ್, ಇದೇ ಗುರುಬೋಧನೆ ತಗೊಂಡಿದ್ರು ಸರ್ ನಮ್ಮೂರಲ್ಲಿ ಇಡೋ. ಯಾಕೆ ಸರ್ ಅವರು ಹೇಳಿ ಸಿಂಪ್ ನಾವು ಸ್ವಲ್ಪ ಫಾಲೋ ಮಾಡಿದ್ದೆ ಸರ್, ಅದ ರೀತಿ ಯಾಕೋ ಅನುಭವ ಆಯ್ತು ಸರ್ ಅದಕ್ಕಾಗಿ. ಹೋಗ, ಒಬ್ಬರು ವಿಚಾರ ಇನ್ನೊಬ್ರ ಹತ್ರ ಮಾತಾಡಬಾರ್ದು. ನಿಂದೇನಿದ್ರು ನಿಂದು ಮಾತಾಡಷ್ಟೇ ಅಲ್ಲ ಸರ್. ಯಾಕೆ ಈ ಅನುಭವ ಬಂತು ಅಂತ ನನಗೆ ಹಿಂಗ ಅನ್ಸಿದ್ದೆ. ಆ ರೂಟ್ ಅಲ್ಲಿ ಹೋಗಿದ್ದೆ ಸರ್, ಹಂಗಾಗಿ ಅನ್ಸುತ್ತೆ. ಯಾಕೆ ಊಟ ಮಾಡಿದೆ, ಯಾಕೆ ತಿಂಡಿ ಮಾಡಿದೆ, ಯಾಕೆ ಇವತ್ತು ನಮ್ಮನೆ ಟಿಫನ್ ಅಲ್ಲಿ ಉಪ್ಪು ಜಾಸ್ತಿ ಆಗತ್ತೋ, ಥೂ ಇಡಪ್ಪನ. ಇಲ್ಲ ಸರ್, ಅಲ್ಲ ಸರ್ ಈ ವಿಚಾರ ಸರ್. ದೇಶ ದೇವ ಏನು ಇಲ್ಲ, ಬರೀ ಇದೇ ಆಗೋಯ್ತು ನಿಮ್ದು ಸರ್. ದೇವ್ರ ಬಗ್ಗೆ ಅಲ್ಲ ಸರ್ ನಾವು ಕೇಳಿದ್ದು ಸರ್. ಮಾತಾಡ್ತೀರ ಹೇಳಲ್ವಾ? ಏ ಹುಟ್ಟಿದ ಹಾಲು ಕುಡಿಸೋದು ಕಲಿಸ್ತಾರನ, ಅದಷ್ಟು ಕದೆ ಕುಡಿಯುತ್ತೆ ನಿನ್ನಲ್ಲಿ ಆ ರಿದಮ್ ಇಲ್ಲ ಅಂದ್ರೆ ನೀನ್ ಹೋಗ ಇಲ್ಲಿಂದ, ಹೋಗ. ಯು ಆರ್ ಅನ್ಫಿಟ್. ಅಲ್ಲ ಸರ್, ಅಲ್ಲ ಸರ್, ಆಯ್ತು ಸರ್ ನೀವು ಹೇಳಿದ್ದೆಲ್ಲ ನಾವು ಸರಿ ಸರ್, ಆದ್ರೆ ನೀವ್ ಒಂದ್ ದಾರಿ ತೋರಿಸಿ ಸರ್. ಆಯ್ತು ಸರ್, ನಾವ್ ಅನ್ಫಿಟ್ ಅಲ್ಲ ಸರ್, ಫಿಟ್ ಮಾಡಿ ಸರ್. ಹೋಗಲೆ ಸರ್, ಯಾಕಂದ್ರೆ ನಮಸ್ತೆ ಗೆಳೆಯರೇ ಅಂತ ಅಂದ್ಮೇಲೆ ನಾವು ಗೆಳೆಯರಲ್ಲ ಸರ್ ನಿಮಗೆ. ಏಯ್, ಇನ್ಮೇಲೆ ನಮಸ್ತೆ ಶತ್ರುಗಳೇ ಅಂತ ಹೇಳ್ತೀನಿ, ಇಡು. ಆಯ್ತು ಸರ್, ಶತ್ರು ಆಗನಿಲ್ಲ ಸರ್ ಅವಾಗ. ಹಾ, ಆಗು ಶತ್ರು ಆದ್ರೆ ಅವಾಗ ಶತ್ರುಗೂ ಹೆಲ್ಪ್ ಮಾಡ್ಬೇಕಲ್ಲ ಸರ್ ಈಗ. ಏಯ್, ತಲೆ ತಿನ್ಬೇಡ, ಇಡೋ ಸರ್. ದಯವಿಟ್ಟು ಕ್ಷಮಿಸಿ ಸರ್, ಜೊತೆಗೆ ಮಾತಾಡಿದ್ನೇನ. ಇರ್ಲಿ ಸರ್, ಹೇಳ್ರಿ ಸರ್, ನಾವ್ ಯಾರನ್ನ ಕೇಳೋಣ ಹೇಳ್ರಿ ಸರ್. ಈ ವಿಚಾರ ಬೇರೆ ವಿಚಾರ ಬೇಕಾದ್ರೆ ಬೇಗ ಎಲ್ಲ. ಸ್ಮಶಾನ್ ವಾಸಿ ಮಾತಾಡಿದ್ನಲ್ಲ, ಎಷ್ಟು ನೀಟ್ನೆಸ್ ಇತ್ತು ಅದು. ಚಿನ್ ಚಿನ್ ಚಿಣಿ ಇವೆಲ್ಲ ಇದೆಯಲ್ಲ, ಅವೆಲ್ಲ ಅಷ್ಟರಲ್ಲೇ ಅರ್ಥ ಮಾಡ್ಕೋಬೇಕು ನೀನು. ಮತ್ತೆ ಅದನ್ನ ಕೆದಕಿದೀಯ ಅಂದ್ರೆ ನಿನ್ ಫೋನ್ ಬ್ಲಾಕ್ ಮಾಡ್ತೀನಿ. ಅವೆಲ್ಲ ದೇವ ರಹಸ್ಯಗಳು, ಅವೆಲ್ಲ ಅದೆಲ್ಲ ಸ್ವಂತ ತಿಳ್ಕೊಳ್ಳೋ ರಹಸ್ಯಗಳು. ಕ್ವಶನ್ ಪೇಪರ್ ಲೀಕ್ ಮಾಡಿದ್ರೆ ಆ ಮಾಸ್ಟರ್ನ ಅರೆಸ್ಟ್ ಮಾಡ್ತಾರೆ.
ಪ್ರತಿಯೊಂದು ಬಂದು ಯಾವ ಪ್ರಶ್ನೆ ಬರುತ್ತೆ ಸರ್ ಎಕ್ಸಾಮ್ಗೆ, ಯಾವ ಪ್ರಶ್ನೆ ಬರುತ್ತೆ ಸರ್, ಥೂ ಇಡ ಫೋನ್. ಸರಿ ಸರ್, ಆಯ್ತು ಹೇಳಿ ಸರ್, ಇದನ್ನ ಆಗ್ತಾ ಇದ್ದೀನಿ ಫೇಸ್ಬುಕ್. ಹಾಕಿ ಸರ್. ಅಲ್ಲ ಸರ್, ಈ ವಿಚಾರನೆ ನಮಗೆ ಒಂದ್ ದಾರಿನ ತೋರಿಸಲಿಲ್ಲ ಸರ್. ನಮ್ಗೆ ಯಾರ ಸರ್ ಮತ್ತೆ ಕೇಳ್ಬೇಕು ಸರ್? ತೋರಿಸಲ್ಲ ಹೋಗ ಸರ್. ನೀವು ಗೆಳೆಯರ್ ಅಂತ ಅಂದ್ಮೇಲೆ ನಾವು ಗೆಳೆಯರಲ್ಲ ಸರ್, ಹೇಳಿ ಸರ್. ಇಡ ಫೋನು.